ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ರಾಯಬಾಗ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳ ಸಮೀಕ್ಷೆ ನಡೆಸಿ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಜೀವನೋಪಾಯ ಸಾಮಗ್ರಿಗಳನ್ನು ವಿತರಿಸಲಾಯಿತು. ರಾಯಬಾಗ ತಾಲೂಕಿನ 14 ಗ್ರಾಮಗಳು ಪ್ರವಾಹ ಪೀಡಿತಕ್ಕೆ ಒಳಗಾದ ಹಿನ್ನೆಲೆಯಲ್ಲಿ ಶುಕ್ರವಾರ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀ ಮುತ್ತಪ್ಪ ರೈ ಅವರ ನೇತೃತ್ವದಲ್ಲಿ ರಾಯಬಾಗ ತಾಲೂಕಾ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾದ ಅನಿಲ್ ಶೆಟ್ಟಿ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ರಾಯಬಾಗ ತಾಲೂಕಿನ ಬಿರಡಿ, ಜಲಾಲ್ಪುರ್, ದಿಗ್ಗೇವಾಡಿ, ಸವದತ್ತಿ, ನಸಲಾಪುರ್, ಚಿಂಚಲಿ ಗ್ರಾಮಗಳ ಪ್ರವಾಹ ಪೀಡಿತರ ಮನೆಗಳಿಗೆ ತಿರುಗಾಡಿ ಸಮೀಕ್ಷೆ ನಡೆಸಿದ್ರು. ಸಂತ್ರಸ್ತರಿಗೆ ಜೀವನೋಪಾಯಕ್ಕೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನ 2 ಲಾರಿಗಳಲ್ಲಿ ಬೆಂಗಳೂರಿನಿಂದ ತುಂಬಿಕೊಂಡು ಬಂದು ಶನಿವಾರ ರಾಯಬಾಗದ ಪ್ರವಾಸಿ ಮಂದಿರದಲ್ಲಿ ಸಂತ್ರಸ್ತರನ್ನ ಕರೆಸಿ ಸಾಂಕೇತಿಕವಾಗಿ ಕೆಲವರಿಗೆ ಜಯ ಕರ್ನಾಟಕ ಸಂಘಟನೆ ಎಲ್ಲ ಕಾರ್ಯಕರ್ತರು ಸೇರಿ ಸಾಮಗ್ರಿಗಳನ್ನ ವಿತರಿಸಿದ್ರು. ನಂತರ ಪ್ರವಾಹ ಪೀಡಿತ ಗ್ರಾಮಗಳಲ್ಲಿನ ಕುಟುಂಬಗಳಿಗೆ ಸಾಮಗ್ರಿಗಳನ್ನ ಪೂರೈಸಲು ತೆರಳಿದರು. 4,000 ಹೆಚ್ಚು ಸಂತ್ರಸ್ತರ ಕುಟುಂಬಗಳಿಗೆ ಜೀವನೋಪಾಯ ಸಾಮಗ್ರಿಗಳನ್ನ ವಿತರಿಸಲಾಗಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ರಾಮಚಂದ್ರಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಈಗಾಗಲೇ ಕೆಲವರು ನೀರು ಕಡಿಮೆ ಆಗಿದೆ ಅಂತ ಊರೊಳಗೆ ಬರ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ಗಮನ ನೋಡಿದಾಗ ಬಹಳಷ್ಟು ಕಡೆ ನೀರು ಇನ್ನೂ ಹಾಗೆ ನಿಂತಿದೆ, ಮನೆ ಮುಂದೆ ಒಂದು ತಿಪ್ಪೆ ಥರ ಆಗ್ಬಿಟ್ಟಿದೆ. ಯಾರು ಮನುಷ್ಯರು ವಾಸ ಮಾಡೋ ಸ್ಟೇಜಲ್ಲಿ ಇಲ್ಲ, ಆ ಮಟ್ಟದಲ್ಲಿದೆ. ಇನ್ನೂ ಕೆಲವು ಮನೆಗಳು ಸಹ ಬಿದ್ದೋಗಿರೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದೋ. ಅವರೆಲ್ಲ ಊರು ಬಿಟ್ಟು ಹೊರಗಡೆ ಇದ್ದಾರೆ, ನೆಂಟರಿಷ್ಟರ ಮನೆಯಲ್ಲಿದ್ದಾರೆ. ಕೆಲವರು ಎಷ್ಟೋ ಜನ ಗಂಜಿ ಕೇಂದ್ರಕ್ಕೆ ಬರೋಕ್ಕೆ ಇಷ್ಟಪಡೋಕ್ಕಾಗದ ಅಂಥ ಜನನೂ ನಮ್ಮಲ್ಲಿ ನೋಡಿದ ಪ್ರಕಾರ ಪಕ್ಕದ ಅವರ ಬೀಗರು ಮನೆ ಅವ್ರ ಮನೆ ಮನೆಗೆ ಇದ್ದಾರೆ ಅಂತ ನಾವು ಮಾಹಿತಿ ತಗೊಂಡೋ. ಆದರೂ ಸಹ ನಿನ್ನೆಯಿಂದ ಈಚೆಗೆ ಎಲ್ಲರೂ ಮನೆಗೆ ಬಂದು ಮನೆಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಸುಮಾರು ಯಾವ್ದು ಬಿರ್ಡೆ ಅಂತ ಊರಿಗೆ ಹೋಗಿದ್ದು ಅಲ್ಲಿ ಸುಮಾರು ಜನ ಇವರಿಗೆಲ್ಲ ಬಂದು ಮನೆ ಕ್ಲೀನ್ ಮಾಡಿ ಒಳಗೆ ಸೇರ್ಕೊಳ್ಳೋದಂತ ಮಟ್ಟಕ್ಕೆ ಬಂದಿದ್ದಾರೆ. ಈಗ ತಕ್ಷಣಕ್ಕೆ ಅವರಿಗೆ ಆಹಾರ ಸಾಮಗ್ರಿಗಳೆಲ್ಲ ನೀರು ಪಾಲಾಗಿದೆ. ಅದಕ್ಕೆ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಸನ್ಮಾನ್ಯ ಮುತ್ತಪ್ಪರಾಯ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನೀವು ಖುದ್ದಾಗಿ ಹೋಗಿ ಮನೆ ಮನೆಗೆ ಭೇಟಿ ಮಾಡಿ ಸಾಂತ್ವನ ಹೇಳಿ ಮಾಡಿ ಅಂತ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಸುತ್ತಮುತ್ತ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಅಪ್ಪರು ಬಂದಿದೆ. ಆ ಮಾಪೂರು ಬಂದಾಗಿಂದ ನಿರಂತರವಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಿರ್ಬೋದು ಅಥವಾ ಸಂಸ್ಥಾಪಕರ ಅಧ್ಯಕ್ಷ ಇರ್ಬೋದು ಅಥವಾ ರಾಜ್ಯ ಸಮಿತಿ ಇರ್ಬೋದು, ಏನಾಗ್ತಾ ಇದೆ, ಏನು ವಸ್ತು ಬೇಕಾಗಿದೆ, ಯಾವ ರೀತಿ ಜನರಿಗೆ ಅಗತ್ಯ ಸಾಮಾನು ನಿಮಗೆ ಬೇಕಾಗಿದೆ ಲಿಸ್ಟ್ ಕೂಡ ಅಂತ ಸುಮಾರು 8-10 ದಿವಸ ಕಡೆ ನನ್ನ ಸತತವಾಗಿ ಫೋನ್ನಲ್ಲಿ ಸಂಪರ್ಕದಲ್ಲಿ ಇದ್ದು ನನ್ನ ಕಡೆ ಲಿಸ್ಟ್ ಇಸ್ಕೊಂಡು ಆ ಪ್ರಕಾರ 2 ಲಾರಿ ನಿಮ್ಮ ಹಿಂದೆ ಭಾಗದಲ್ಲಿ ನೋಡ್ಬೋದು, 2 ಲಾರಿ ಸಂಪೂರ್ಣ ಫುಲ್ ಆಗಿ ನಮ್ಮ ಕಡೆ ಮಟ್ಟೆಲ್ ಬಂದಿದೆ. ಮಟ್ಟೆಲ್ ಏನೇನಿದೆ ಅಂತಂದ್ರೆ ಸಂಸಾರಕ್ಕೆ ಒಂದು ಕುಟುಂಬಕ್ಕೆ ಏನೇನು ಅಗತ್ಯ ವಸ್ತು ಬೇಕಾಗಿದೆ ಆ ಎಲ್ಲ ಅಗತ್ಯ ವಸ್ತುವನ್ನು ನಮ್ಮ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮುತ್ತಪ್ಪನ ರಾಯ್ ಅವರಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು ಅಥವಾ ರಾಜ್ಯ ಸಮಿತಿ ಇರ್ಬೋದು, ಎಲ್ಲ ನಮಗೆ ನಮ್ಮ ರಾಯಬಾಗ ತಾಲೂಕಿಗೆ ಬಹಳ ಹಾನಿಗಿದೆ ಅಂತ ನಮಗೆ ನೇರವಾಗಿ 2 ಲಾರಿ ಹಚ್ಚಿಕೊಡಿದೆ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕಾ ಅಧ್ಯಕ್ಷ ಅನಿಲ್ ಶೆಟ್ಟಿ, ಮಾರುತಿ ಬಾರ್ಕೇರ್, ಏಕನಾಥ್ ಮಾಚಕ್ನೂರ್, ಪ್ರಕಾಶ್ ಪವಾರ್, ವಿಜಯ್ ಉಪಾಧ್ಯ, ಜಗದೀಶ್ ಪ್ರಕಾಶ್ ಬಡಿಗೇರ್, ಗಂಗಪ್ಪ ಗೊಂದಲ್ಗಿ, ಈರಣ್ಣ ಪಾಟೀಲ್ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.